ಯಾದಗಿರಿ ಜಿಲ್ಲೆ ಸುರಪುರ ಉಪಚುನಾವಣೆ ಹಿನ್ನೆಲೆಯಲ್ಲಿ ಗಡಿಭಾಗದಲ್ಲಿ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಎಸ್, ಈಗ ಗಡಿಯಲ್ಲಿ ಮೂಲ ಸೌಲಭ್ಯಗಳಿಲ್ಲದೆ, ಮೂಲ ಸೌಕರ್ಯಗಳಿಲ್ಲದೆ ಅಧಿಕಾರಿಗಳು ಪರದಾಡ್ತಾ ಇದ್ದಾರೆ. ಸುರಪುರ ತಾಲೂಕಿನ ತಳ್ಳಳ್ಳಿನಲ್ಲಿ ಅಧಿಕಾರಿಗಳು ಪರದಾಡ್ತಾ ಇದ್ದಾರೆ. ಸ್ಥಳದಲ್ಲಿ ಮೂಲ ಸೌಕರ್ಯವಿಲ್ಲದೆ ಅಧಿಕಾರಿಗಳು ಪ್ರತಿನಿತ್ಯ ಒದ್ದಾಡ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಎಸ್, ಒಂದು ಕಡೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ, ಹಾಗೆ ಯಾದಗಿರಿ ಜಿಲ್ಲೆ ಸುರಪುರ ಭಾಗದಲ್ಲಿ ಉಪಚುನಾವಣೆ ಹಿನ್ನೆಲೆಯಲ್ಲಿ ಗಡಿಭಾಗದ ಚೆಕ್ಪೋಸ್ಟ್ಗಳಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಬಟ್ ಗಡಿಭಾಗದಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಪೊಲೀಸರಿಗೆ ಮೂಲ ಸೌಲಭ್ಯಗಳೇ ಇಲ್ಲ. ಮೂಲ ಸೌಲಭ್ಯಗಳಿಲ್ಲದೆ ಅಧಿಕಾರಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಚೆಕ್ಪೋಸ್ಟ್ಗಳಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಇನ್ನು ಈಗಂತೂ ಬಿಸಿಲಿನ ತಾಪಮಾನ ಎಷ್ಟು ಮಟ್ಟಿಗೆ ಹೆಚ್ಚಾಗಿದೆ ಅಂತ ಎಲ್ರಿಗೂ ಕೂಡ ಗೊತ್ತು. ಈ ಸುಡುವ ಬಿಸಿಲನ್ನು ಕೂಡ ಲೆಕ್ಕಿಸದೆ ಪೊಲೀಸರು ಕರ್ತವ್ಯದಲ್ಲಿ ನಿರತರಾಗಿದ್ದಾರೆ ಅಂತಲೇ ಹೇಳಬಹುದು. ರಾಜ್ಯಾದ್ಯಂತ ಗಡಿಭಾಗಗಳಲ್ಲಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ಚುನಾವಣೆ ಕಟ್ಟುನಿಟ್ಟಿಗೆ ಶ್ರಮ ವಹಿಸ್ತಾ ಇದ್ದಾರೆ ಅಧಿಕಾರಿಗಳೆಲ್ಲರೂ ಕೂಡ. ಬಟ್ ಈಗ ಪೊಲೀಸರಿಗೆ ಗಡಿಭಾಗದಲ್ಲಿ ಮೂಲಭೂತ ಸೌಕರ್ಯಗಳೇ ಸಿಗ್ತಾ ಇಲ್ಲ, ಮೂಲ ಸೌಲಭ್ಯಗಳೇ ಇಲ್ಲ. ಅಂದರೆ ಕುಡಿಯುವ ನೀರಿಲ್ಲ, ಈ ಬೇಸಿಗೆಯಲ್ಲಿ ಶೆಕೆಗೆ ಅವರಿಗೆ ಫ್ಯಾನಿನ ಸೌಲಭ್ಯ ಕೂಡ ಒದಗಿಸಿಕೊಟ್ಟಿಲ್ಲ. ಇನ್ನು ತಿಂಡಿ ಊಟದ ಸೌಕರ್ಯಗಳಂತೂ ಇಲ್ಲವೇ ಇಲ್ಲ ಅಂತ ಹೇಳಬಹುದು. ಹೀಗಾಗಿ ಪರದಾಡ್ತಾ ಇದ್ದಾರೆ ಪೊಲೀಸರು ಕೂಡ ಗಡಿಭಾಗಗಳಲ್ಲಿ. ಗಡಿಭಾಗ ಅಂತಂದರೆ ಸೊ ಅಲ್ಲಿ ಅಂಗಡಿ ಮತ್ತೊಂದು ಮಗದೊಂದು ಏನೂ ಕೂಡ ಸಿಗೋದಿಲ್ಲ. ಸೊ ಹೀಗಾಗಿ ಇಂತಹ ಸುಡುವ ಬಿಸಿಲಿನಲ್ಲೂ ಕೂಡ ಕಾರ್ಯನಿರತರಾಗಿರುವಂತಹ ಪೊಲೀಸರಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸೋದು ಸರ್ಕಾರದ ಕೆಲಸ. ಅಟ್ಲೀಸ್ಟ್ ಕುಡಿಯುವ ನೀರು, ಈ ಸೆಕೆಗೆ ಒಂದು ಫ್ಯಾನು, ಟೇಬಲ್ ಫ್ಯಾನು ಅಥವಾ ಏನಾದರೂ ಒಂದು ಒದಗಿಸುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು. ಆದರೆ ಯಾವ ಸೌಲಭ್ಯಗಳನ್ನು ಕೂಡ ಇಲ್ಲಿ ಮಾಡಲಾಗಿಲ್ಲ. ಇನ್ನು ಗಡಿಗಳ ಚೆಕ್ಪೋಸ್ಟ್ಗಳಲ್ಲಿ ಚಲನವಲನ ಪರಿಶೀಲನೆಗೆ CCTV ಅಳವಡಿಕೆಗಳನ್ನು ಮಾಡಲಾಗಿದೆ. ಇನ್ನು ಜಿಲ್ಲೆಗೆ ಪ್ರವೇಶಿಸುವಂತಹ ಎಲ್ಲ ಚೆಕ್ಪೋಸ್ಟ್ಗಳಲ್ಲಿ CCTV ಅಳವಡಿಕೆ ಮಾಡಿದ್ದಾರೆ. ಹಾಗೆ ಪ್ರತಿಯೊಂದು ವಾಹನದ ತಪಾಸಣೆ ಕೂಡ ನಡೀತಾ ಇದೆ. ಈ ಬಿಸಿಲಿನಲ್ಲಿ ಬರುವಂತಹ ಪ್ರತಿಯೊಂದು ವಾಹನದ ತಪಾಸಣೆ ಕೂಡ ನಡೆಸ್ತಾ ಇದ್ದಾರೆ. ಬಟ್ ಇಷ್ಟೆಲ್ಲ ಕಷ್ಟಪಟ್ಟು ಬಿಸಿಲಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪೊಲೀಸರಿಗೆ ಸರಿಯಾದಂತಹ ಮೂಲ ಸೌಲಭ್ಯಗಳೇ ಇಲ್ಲ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ. ವೀರೇಶ್, ಲೋಕಸಭೆ ಚುನಾವಣೆ ಘೋಷಣೆ ಆದಾಗಿನಿಂದಲೂ ಗಡಿಭಾಗಗಳಲ್ಲಿ ಪೊಲೀಸರು ಶ್ರಮ ವಹಿಸಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಬಟ್ ಈ ಸುಡುವ ಬಿಸಿಲಿನಲ್ಲೂ ಕೂಡ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳಿಗೆ ಸರಿಯಾದಂತಹ ಮೂಲಭೂತ ಸೌಲಭ್ಯಗಳೇ ಕಲ್ಪಿಸಿಕೊಟ್ಟಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಹೌದು ಮಧುಮಲ, ಏನು ಯಾದಗಿರಿ ಜಿಲ್ಲೆಯ ಒಂದು ಲೋಕಸಭೆ ಹಾಗೂ ಸುರಪುರ ಉಪಚುನಾವಣೆ ಏನಿದೆ, ಇವೆರಡು ಚುನಾವಣೆಗೂ ಕೂಡ ಏನೊಂದು ಚೆಕ್ಪೋಸ್ಟ್ಗಳಲ್ಲಿ ಒಂದು ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿರುವಂಥದ್ದು. ಆದರೆ ಏನು ಒಂದು ಚೆಕ್ಪೋಸ್ಟ್ಗಳಿಗೆ ಅಂದರೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿರ್ತಾರೆ, ಅಲ್ಲಿ ಪೊಲೀಸರು ಹಾಗೂ ಅಧಿಕಾರಿಗಳು ಕೂಡ ಇರ್ತಾರೆ. ಆದರೆ ಅವರಿಗೆ ಒಂದು ಮೂಲ ಸೌಲಭ್ಯವೇ ಇಲ್ಲದೆ ಇರೋದ್ರಿಂದ ಈಗ ಪರದಾಟ ನಡೆಸುವಂತ ಸ್ಥಿತಿ ಕೂಡ ಬಂದಿರುವಂಥದ್ದು. ಏನು ಬರುವಂತ ವಾಹನಗಳನ್ನು ತಪಾಸಣೆ ಮಾಡುವಂತ ಪೊಲೀಸರು ಹಾಗೂ ಸಿಬ್ಬಂದಿಗಳಿಗೆ ಒಂದು ನೆರಳಿನ ವ್ಯವಸ್ಥೆ ಕೂಡ ಇರದೆ ಇರೋದ್ರಿಂದ ಈ ಬಿಸಿಲಿನಲ್ಲಿ ಒಂದು ತತ್ತರಿಸಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಮಧುಮಲ. ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.